ಶ್ರೀ ಪ್ರವೀಣ್ ಗೌಡ್ರಿಗೆ ಒಂದು ಬಹಳ ದೊಡ್ಡ ಹಲ್ಲೆ ಸುಮಾರು 10 ದಿನದಿಂದ ನಡೀತು. ಈ ಹಲ್ಲೆ ನಡೆದಂಥ ಸಮಯದಲ್ಲಿ ನಮ್ಮ ಖಜಾಂಚಿಗಳು ಅವ್ರನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಮಧ್ಯರಾತ್ರಿ 11:12 ಫಿರ್ಯಾದಿಯನ್ನು ದಾಖಲಿಸಿದ್ರು. ದಾಖಲೆ ಮಾಡಿದ ನಂತರ ಪೊಲೀಸರು ಮಲ್ಕೊಂಬಿಟ್ರು, ಯಾವ ಒಂದು ತನಿಖೆಗೂ ಚುರುಕು ನೀಡಿಲ್ಲ. ಪ್ರವೀಣ್ ಗೌಡ್ರು ಮಧ್ಯರಾತ್ರಿ ಒಂದು ಬೆಂಚ್ ಕಾರ್ನಲ್ಲಿ ಇಬ್ಬರು ಅಪರಿಚಿತರು, ಬಹಳ ಪ್ರಭಾವಿ ಇದ್ದಂಥ ವ್ಯಕ್ತಿಗಳು, ಬಹಳ ಶ್ರೀಮಂತರು, ಅವರ ತಂದೆ ಒಬ್ಬ ಕ್ಲಬ್ ಓನರ್ ಅಂತ, ಮೆಜೆಸ್ಟಿಕ್ ಬ್ರೂಸ್ ಕ್ಲಬ್ ಓನರ್ ಅಂತ, ಬಹಳ ಶ್ರೀಮಂತರಾದ್ರಿಂದ ಈ ಕೇಸ್ನ ಅಪರಾಧಿಯನ್ನು ಅಪರಾಧಿ ಅಂತಲೇ ಪರಿಗಣಿಸ್ದೇ ಪೊಲೀಸರು ಮರೆತುಬಿಟ್ರು. ಇದರಿಂದ ನಾವು ತೀವ್ರ ಆಕ್ರೋಶಕ್ಕೊಳಗಾಗಿ ನಾವೊಂದು ಹೋರಾಟಕ್ಕೆ ಇಳಿದಾಗ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿದ ನಂತರ ಅವ್ರಿಗೆ ಕೊಟ್ಟಂಥ VIP ಟ್ರೀಟ್ಮೆಂಟ್ ನೋಡಿದ್ರೆ ಬಹುಶಃ ಇವತ್ತು ಸಾಮಾನ್ಯ ಮನುಷ್ಯನಿಗೆ ಪೊಲೀಸರಿಂದ ಏಟುಗಳು ತಿಂತಾನೆ. VIPಗಳು ಅಪರಾಧಿ ಆದರೂ ಸಹ VIPಗಳಿಗೆ ಅವರಿಗೆ ರೆಡ್ ಕಾರ್ಪೆಟ್ ಹಾಕ್ಕೊಂಡು ಮ್ಯಾಜಿಸ್ಟ್ರೇಟ್ ಹತ್ರ ಕರ್ಕೊಂಡೋಗಿ ಜೈಲಿಗೆ ಕರ್ಕೊಂಡೋಗೋ ಒಂದು ಸಂಸ್ಕೃತಿ ಇದು ನಿಲ್ಲಬೇಕಾಗಿದೆ. ಲಿಫ್ಟ್ನಲ್ಲಿ ಕರ್ಕೊಂಡೋಗಿ ಸ್ಪೆಷಲ್ ಆಗಿ ಪ್ರೊಡಕ್ಷನ್ ಮಾಡ್ತಾರೆ, ಶ್ರೀಮಂತರಿಗಿಂತ ನ್ಯಾಯ ಸಿಗ್ತಾ ಇದೆ, ಅದು ನಿಜವಾಗಿಯೂ ಅನ್ಯಾಯ ಅಂತ ನಾವು DCP ಹೇಳಿದ್ದೀವಿ. ಇದಲ್ದಿರ ಸಿವಿಲ್ ವ್ಯಾಜ್ಯಗಳಲ್ಲಿ ಈ ನಡುವೆ ಭಾಳ ಜಾಸ್ತಿ ಪೊಲೀಸರು ಸಿವಿಲ್ ವ್ಯಾಜ್ಯಗಳನ್ನು ಸೆಟ್ಲ್ ಮಾಡ್ತಾ ಇದ್ದಾರೆ. ನಾವು ಹೇಳ್ತಾ ಇದ್ವಿ ಕ್ಯಾಂಗರು ಕೋರ್ಟ್ಗಳು ಅಂತ, ಪಂಚಾಯತಿ ಕೋರ್ಟ್ಗಳಂತ, ಇವತ್ತು ಪಂಚಾಯತಿ ಕೋರ್ಟ್ಗಳಿಲ್ಲ, ಸಂವಿಧಾನದ ಕೋರ್ಟ್ಗಳಿಲ್ಲ, ಟ್ರಯಲ್ ಕೋರ್ಟ್ಗಳಿಲ್ಲ, ಪೊಲೀಸರೇ ಕೋರ್ಟ್ಗಳಾಗ್ಬಿಟ್ಟಿದೆ. ಇದು ಇದಕ್ಕಾಗೇ ಇವತ್ತು ವಕೀಲರೆಲ್ಲ ಒಗ್ಗೂಡಿ ಆಕ್ರೋಶ ಭರಿತರಾಗಿ ನಾವೆಲ್ಲರೂ ಸಹ ಇದನ್ನು ನಿಲ್ಲಿಸಬೇಕು ಅಂತ ಹೇಳ್ತಾ ಇದ್ರ ಬಗ್ಗೆ ಒಂದು ಪ್ರತಿಭಟನೆಯನ್ನು ಹೂಡ್ಕೊಂಡು ಬಂದಿದ್ದೀವಿ. ನಾವೆಲ್ಲರೂ ಸಹ ಒಗ್ಗಟ್ಟಿನಿಂದ ಈ ಹೋರಾಟದಲ್ಲಿ ತೊಡಗ್ತೀವಿ ಅಂತ ಹೇಳ್ತಾ ನಾನು ಮಾತಾಡ್ತೀನಿ.